ಇನ್ನು ಈ ಕೆಲವು ಬಾರಿ ಇತ್ತೀಚೆಗಂತೂ ನಾವು ಗಮನಿಸೋದಾದರೆ ಕೆಲವೊಂದಷ್ಟು ಈ ಶಿಕ್ಷಕರ ವರ್ತನೆಗಳು ಯಾವ ರೀತಿಯಾಗಿರುತ್ತೆ ವಿದ್ಯಾರ್ಥಿಗಳ ಜೊತೆ ಅಂತಂದಾಗ ಭಾಳ ಬೇಸರ ಆಗುತ್ತೆ. ಅದನ್ನು ನಾವು ನೇರವಾಗಿ ಹೇಳಲಿಕ್ಕೂ ಕೂಡ ಕಷ್ಟ ಆಗುತ್ತದೆ. ಅದೇ ರೀತಿಯಾಗಿ ಖಾನಾಪುರದ ಖಾಸಗಿ ಪ್ರೌಢಶಾಲೆಯಲ್ಲಿ ಶಿಕ್ಷಕನ ಒಂದು ವರ್ತನೆಯಿಂದಾಗಿ ಇಡೀ ಈಗ ಶಿಕ್ಷಕರ ಮುಂದಕ್ಕೆ ಒಂದು ರೀತಿ ಬೇಜಾರು ಕೂಡ ಆಗುತ್ತೆ. ಒಂದು ರೀತಿಯಾಗಿ ಮಕ್ಕಳುಗಳನ್ನು ಹೇಗಪ್ಪ ಶಾಲೆಗೆ ಕಳಿಸೋದು, ಶಿಕ್ಷಕರನ್ನ ಹೇಗೆ ನಂಬೋದು, ಅದು ಇತ್ತೀಚಿನ ದಿನಗಳಲ್ಲಿ ಹೇಗೆ ನಂಬಲಿಕ್ಕೆ ಆಗುತ್ತೆ ಅನ್ನೋ ಒಂದು ರೀತಿಯಾಗಿ ಬೇಸರ ಕೂಡ ಆಗುತ್ತೆ. ಅದ್ರ ಜೊತೆಗೆ ಈ ಶಿಕ್ಷಕನಿಗೆ ಬೆಂಬಲಕ್ಕೂ ಕೂಡ ನಿಂತಿದ್ದಾರೆ. ಈ ರೀತಿ ಕೆಲಸವನ್ನು ಮಾಡಿದಂತಹ ಶಿಕ್ಷಕನ ಬೆಂಬಲಕ್ಕೂ ಕೂಡ ನಿಂತಿದ್ದಾರೆ. ಹಾಗಾದರೆ ಏನು ವಿಷಯ, ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಪರಸ್ಪರ ಸರಸ ಸಲ್ಲಾಪದ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಈ ಶಿಕ್ಷಕರ ಈ ಒಂದು ದುರ್ವರ್ತನೆಯ ವಿಡಿಯೋ ಇದು. ಶಿಕ್ಷಕನ ರಕ್ಷಣೆಗೆ ಶಿಕ್ಷಕರ ಸಂಘಟನೆ ಮತ್ತು ರಾಜಕೀಯ ಮುಖಂಡರು ನಿಂತ್ಕೊಂಡಿದ್ದಾರಂತೆ. ನೋಡ್ರಿ, ಶಿಕ್ಷಕನ ಈ ವರ್ತನೆ ಕಂಡರೂ ಕೂಡ ಶಿಕ್ಷಕನ ಪರವಾಗಿ ನಿಂತ್ಕೊಂಡಿದ್ದಾರಂತೆ ಇವರೆಲ್ಲರಿಗೂ. ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸಿಕೊಡಲು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾ ಇದೆ. ಅವಾಗ ಖಾನಾಪುರ ತಾಲೂಕಿನ ಖಾಸಗಿ ಪ್ರೌಢಶಾಲೆಯೊಂದರ ಶಿಕ್ಷಕನ ಚಕ್ಕಂದದ ವಿಡಿಯೋ ಇದು, ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಅದೇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿಯೊಂದಿಗೆ ಖಾಸಗಿ ವಿಡಿಯೋ ಮಾಡಿದ್ದಾನೆ ಈತ. ಶಿಕ್ಷಕ ಅಂತ ಹೆಸರು ಹೇಳ್ಕೊಂಡಿರುವಂತಹ ಈತ ಶಿಕ್ಷಕನ ಕಲ್ಯಾಣ ಗುಣದ ಬಗ್ಗೆ ಮಾಹಿತಿ ದೊರೆಯುತ್ತಲೇ ಶಾಲೆಯಿಂದ ವಜಾ ಮಾಡಿದ್ದಾರಂತೆ. ಗೊತ್ತಿಲ್ಲ, ನಾಮಕ ವ್ಯವಸ್ಥೆಗೆ ಮಾಡಿರ್ಬೋದೇನೋ. ಪ್ರೌಢಶಾಲೆಯ ಆಡಳಿತ ಮಂಡಳಿ ಶಿಕ್ಷಕನನ್ನು ಶನಿವಾರ ಕರ್ತವ್ಯದಿಂದ ಬಿಡುಗಡೆ ಮಾಡಿದ್ದಾರಂತೆ. ಮಗಳ ವರ್ತನೆಗೆ ಮಗಳನ್ನು ಮನೆಯಲ್ಲಿ ಇರಿಸ್ಕೊಂಡಿದ್ದಾರೆ ಪೋಷಕರು. ಅಲ್ಲಿ ಬರೀ ಶಿಕ್ಷಕನ ಒಬ್ಬನೇ ಅಲ್ಲ, ಆ ಪಾಪ ವಿದ್ಯಾರ್ಥಿನೂ ಕೂಡ, ಗೊತ್ತಾಗಿದೆಯೋ ಗೊತ್ತಾಗಿಲ್ಲೋ ಗೊತ್ತಿಲ್ಲ, ವಿದ್ಯಾರ್ಥಿನಿಗೆ ಆಕೆಯೂ ಕೂಡ ಆತನ ಜೊತೆ ಅದೇ ರೀತಿಯಾಗಿ ವರ್ತನೆ ಮಾಡಿಬಿಟ್ಟಿದ್ದಾರೆ. ಈ ವರ್ತನೆ ಗೊತ್ತಾಗಿ ಪೋಷಕರು ವಿದ್ಯಾರ್ಥಿನಿಯನ್ನು ಮನೆಯಲ್ಲಿ ಇರಿಸ್ಕೊಂಡಿದ್ದಾರೆ, ಜೊತೆಗೆ ಇದ ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಂತಹ ಮೊದಲೇ ಮಾಡ್ತಿರೋದು ಗಣಂದಾರಿ ಕೆಲಸ, ಇದನ್ನು ವಿಡಿಯೋ ಬೇರೆ ಮಾಡಿಕೊಂಡಿದ್ದಾರೆ. ನೊಂದ ವಿದ್ಯಾರ್ಥಿನಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಮೀನಾಮೇಶ ಎಣಿಸ್ತಾ ಇದ್ದಾರಂತೆ. ಮೀನಾಮೇಶ ಎಣಿಸ್ತಿರುವಂತಹ ತಾಲೂಕಿನ ರಾಜಕೀಯ ಮುಖಂಡರುಗಳು, ಮುಖಂಡರ ನಡೆ ಹಲವು ಅನುಮಾನಗಳನ್ನು ಮೂಡಿಸ್ತಾ ಇದೆ ಅಂತ ಹೇಳ್ತೀವಿ. ಇಲ್ಲಿ ಯಾವ ಅನುಮಾನವೂ ಇಲ್ಲ, ಬದನೆಕಾಯಿ ಏನೂ ಇಲ್ಲ. ಇಲ್ಲಿ ಅಲ್ಲಿ ನೇರವಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಏನಾಗಿದೆ ಅಂತ. ಅದ್ರಲ್ಲಿ ಮೀನಾಮೇಶ ಏನಿದೆ, ಮುಂದೆ ಬಂದು ಯಾರ ಪರವಾಗಿ ಮಾತಾಡಲಿಕ್ಕೂ ಕಷ್ಟ ಆಗುತ್ತಲ್ಲಿ ಇಂಥ ಘಟನೆಗಳಾದಾಗ. ಅದಕ್ಕೆ ಹೇಳುವಂಥದ್ದು, ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಕ್ಕಳುಗಳ ಜೊತೆ ಪೇರೆಂಟ್ಸ್ಗಳು ಯಾವ ರೀತಿಯಾಗಿರಬೇಕು, ಅವರನ್ನು ಅಬ್ಸರ್ವ್ ಮಾಡಬೇಕು, ಅವರಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ ಅದನ್ನು ನೋಡಬೇಕು. ಇವೆಲ್ಲವನ್ನು ಕೂಡ ನೀವು ನೋಡಬೇಕಾಗುತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ಮಕ್ಕಳ ಬದಲಾವಣೆ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗುತ್ತೆ. ಇವತ್ತು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು, ಎಲ್ಲಿ ಹೆಂಗೆ ವರ್ತನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ. ಒಂದು ರೀತಿ ಆ ಹೆಣ್ಣು ಮಗಳ ಪೋಷಕರಿಗೂ ಕೂಡ ಮುಜುಗರದ ಸಂದರ್ಭ. ಇವಾಗ ನೇರವಾಗಿ ಬಂದು ಮಾತನಾಡಲಿಕ್ಕೂ ಆಗಲ್ಲ, ಏನೋ ತಪ್ಪಾಗಿದೆ ಇಲ್ಲ ಅಂತಲ್ಲ, ಒಪ್ಕೊಳ್ಳೋಣ ತಪ್ಪಾಗಿದೆ. ಆ ಒಂದು ಸಮಯದಲ್ಲಿ ಆ ರೀತಿಯಾಗಿರುತ್ತೆ, ಅದನ್ನು ಸರಿ ಮಾಡಿಕೊಂಡು ಮುಂದೆ ಇದೇ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ.